ಸರ್ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ತಿಮ್ಮಪ್ಪ ಅಂತ ಏನಕ್ಕೆ ವರ್ಕ್ ಮಾಡ್ತಾ ಇದ್ದೀರಾ ಸರ್ ನಿರ್ವಾಹಕರಾಗಿ ಇಲ್ಲಿ ಕರ್ತವ್ಯ ಮಾಡ್ತೀನಿ ಸಿರಾ ಡಿಪೋದಲ್ಲಿ ಏನು ಸಮಸ್ಯೆ ಸರ್ ಸಮಸ್ಯೆ ಹಿಂದೆ 7 ರಿಂದ ಈಗೇನು ಹಿಂದೆ 21 ವರೆಗೆ ಮುಷ್ಕರ ವರೆಗೂ ನಾವು ಎಲ್ಲ ಒಂದು ನಮ್ಮ ಬೇಡಿಕೆ ಏನಿತ್ತು 6th ಪೇ ಆಗಬೇಕಂತ ಒಂದು ಮುಷ್ಕರ ಮಾಡಿದ್ವಿ ನಂತರ ಕೋರ್ಟ್ ಆದೇಶ ಕೊಟ್ಟರು ನೀವು ಮಾಡ್ತಿರೋದು ಸರಿಯಿಲ್ಲ ತಕ್ಷಣವೇ ನೀವು ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಹೇಳಿದ್ರು ಅದರಿಂದ ಕೋರ್ಟ್ನ ಆದೇಶ ಅನ್ವಯ ನಾವು ಕೋರ್ಟ್ ನಿಯಮ ಉಲ್ಲಂಘನೆ ಮಾಡಬಾರದಲ್ಲ ನಮ್ಮ ಆ ಉದ್ದೇಶಕ್ಕೋಸ್ಕರ ನಾವು ಸಿರಾ ಘಟಕದಲ್ಲಿ ನಮ್ಮ ಕರ್ತವ್ಯಕ್ಕೆ ನಿರ್ವಹಿಸಕ್ಕೆ ಎಲ್ಲ ಬಂದಿದ್ದೀವಿ ಇಲ್ಲಿ ಬಂದ್ರೆ ಕೋವಿಡ್ ಟೆಸ್ಟ್ ಮಾಡಿಸಿ ಮತ್ತೆ ಅಲವಾರ ಒಂದು ಕಾರಣಗಳು ಹೇಳ್ತಾ ಇದ್ದಾರೆ ಅದು ಏನು ಲಿಖಿತವಾಗಿ ಏನು ಹೇಳ್ತಿಲ್ಲ ಅವರು ಏನೋ ಒಂದು ಲೆಟರ್ ಕೊಡ್ತಾ ಇಲ್ಲ ಸುಮ್ಮನೆ ಈ ತರ ಹಿಂಗೆ ಬದು ಟೆಸ್ಟ್ ಮಾಡ್ಸಂಬರ ಅಂತ ನಾವು ಇಷ್ಟು ಸಮೂಹ ಒಂದೇ ಸರಿ ಹೋಗಕ ಆಗಲ್ಲ ಅದಕ್ಕೊಂದು ಏನಾದರೂ ಲೀಗಲ್ ಆಗಿ ಒಂದು ಪತ್ರಗಳು ಕೊಟ್ಟರೆ ನಾವು ಅದ್ರ ಮುಖಾಂತರ ಹೋಗ್ಬಿಟ್ಟು ನಾವು ಟೆಸ್ಟ್ ಮಾಡ್ಸ್ಕೊಂಡು ಇಲ್ಲ ದಿನಕ್ಕೆ ಇಷ್ಟು ಜನನೋ ಒಬ್ಬರು ಇಬ್ಬರು ಆದರೂ ಹೋಗಕ್ಕೆ ಒಂದು ಅನುಕೂಲ ಆಗುತ್ತೆ ಹಾಂ ಈಗ ನಿಮ್ಗೆ ಯಾರಿಗೂ ಡ್ಯೂಟಿಗೆ ಬಿಟ್ಟಿಲ್ಲ ಸರ್ ನೋಡಿ ಸ್ವಲ್ಪ ಜನಕ್ಕೆ ಬಿಟ್ಟಿದ್ದಾರೆ ಹಾಂ ನೋಡಿ ಸರ್ ಈಗ ಏನಾಯ್ತಂದ್ರೆ ಸುಮಾರು ಒಂದು 130 ಜನ ಒಂದು 130 ಜನ ಇದ್ದೀವಲ್ಲ ಒಂದು 130 ಜನದಲ್ಲಿ 21 ಜನ ಆಲ್ರೆಡಿ ಈಗ ಟುಡೇ ಅಂದರೆ ಈ ದಿನ ಯಾವುದೇ ಕೋವಿಡ್ ಟೆಸ್ಟ್ ಇಲ್ಲ ಯಾವುದೇ ಒಂದು ಪರ್ಮಿಷನ್ ಇಲ್ಲ ಅವರಿಗೆ ಈಗ ಕರ್ತವ್ಯಕ್ಕೆ ಅಲ್ಲಿ ಹೋಗಿದ್ದಾರೆ ಅವ್ರ ನಂತರ ನಾವು ಬಂದಿದ್ದೀವಿ ಅವ್ರಿಗಿಲ್ಲದ್ದು ಒಂದು ಕಾನೂನು ಶಿಸ್ತು ಈಗ ಇಲ್ಲಿ ಬಂದಿರೋರಿಗೆ ಇದು ನಮ್ಮ ಮೇಲೆ ನೀವು ಶಿಸ್ತು ಇದೇನಿದೆ ನೀವು ಕೋವಿಡ್ ಟೆಸ್ಟ್ ಮಾಡ್ಸಳಿ ಬೇರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳ್ತಿದೆ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ರಿಗೆ ಒಂದು ನ್ಯಾಯ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಇದ್ರ ಬಗ್ಗೆ ಡಿ ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ದೂರವಾಣಿ ಸಂಖ್ಯೆ ಇಲ್ಲ 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 ನಾವು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀವಿ ನಮ್ಮ ಘಟಕ ವ್ಯವಸ್ಥಾಪಕರಿದ್ದಾರೆ ಅವ್ರು ಏನು ಹೇಳ್ತಾರೆ ಆ ದೇಶದ ಮುಖಾಂತರ ನಮ್ಮ ಮುಂದಿನ ನಿಮ್ಮ ಸಂಘಟನೆ ಅವ್ರಿಗೆ ವಿಷಯ ತಿಳಿಸಿದ್ದಾರೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಇಲ್ಲ ನಾವು ಯಾರಿಗೂ ತಿಳಿಸಕ್ಕೆ ಹೋಗಿಲ್ಲ ಯಾವ ಈ ವಿಚಾರವಾಗಿ ಯಾರಿಗೂ ನಾವೇನು ಹೇಳಕ್ಕೆ ಹೋಗಿಲ್ಲ ಕರ್ತವ್ಯ ಮಾಡಕ್ಕೆ ಬಂದಿದ್ದೀವಿ ಕೋರ್ಟ್ ಆದೇಶ ಅವಕಾಶ ಮಾಡಿಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ನಾವು ಆದೇಶ ಇದೆ ಕೋರ್ಟ್ ಆದೇಶ ಅದಕ್ಕೆ ನಾವು ಗೌರವ ಕೊಡಬೇಕು ಬಂದಿದ್ದೀವಿ ಅಷ್ಟೇ ಇನ್ನೇನಿಲ್ಲ ಬಿಡಿ ಬೇಡ ಬೇಡ.